ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಯುಷ್ಮಾನ್ ಭವ ಸಿನಿಮಾ ನವೆಂಬರ್ 1st ರಿಲೀಸ್ ಆಗಬೇಕಾಗಿತ್ತು ಅಕ್ರಾಸ್ ದಿ ಸ್ಟೇಟ್, ಬಟ್ ಲಾಸ್ಟ್ ಮಿನಿಟಲ್ಲಿ ರಿಲೀಸ್ ಡೇಟ್ನ ಪುಷ್ ಮಾಡಿಬಿಟ್ರು. ಸೊ ಸಾಕಷ್ಟು ಜನ ಏನು ಅನ್ಕೊಂಡ್ರೆ ಅಂದರೆ ಬಿಗಿಲ್ ಅನ್ನೋ ತಮಿಳ್ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇತ್ತು, ಅರೌಂಡ್ 300 ಸೆಂಟರ್ಸಲ್ಲಿ ಓಡ್ತಾ ಇತ್ತು. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬ್ಯಾಕ್ ಎಂಡಲ್ಲಿ ಏನೋ ವರ್ಕೌಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಪುಷ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ರಿಯಾಲಿಟಿ ಬೇರೆ ಇದೆ. ಸೊ ಯಾತಕ್ಕೆ ಡೇಟ್ ಮೂವ್ ಆಗಿದೆ ಅಂದರೆ ಕಾರಣ ಸೆನ್ಸರ್. ಸೊ ನೀವು ಟ್ರೈಲರಲ್ಲಿ ನೋಡಿರ್ಬೋದು, ಆಯುಷ್ಮಾನ್ ಭವ ಟ್ರೈಲರಲ್ಲಿ ಒಂದು ಸೀನ್ ಇದೆ, ಅದರಲ್ಲಿ ಒಂದು ಹುಲಿ ತೋರಿಸ್ತಾರೆ. ಅದೊಂದು ಹುಲಿ ಅಟ್ಟಿಸ್ಕೊಂಡು ಹೋಗ್ತಾರತ್ತೋ ಇಲ್ಲ ಹುಲಿನ ಇವ್ರು ಅಟ್ಟಿಸ್ಕೊಂಡು ಹೋಗ್ತಾರೋ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನನಗೆ. ಬಟ್ ಆದರೆ ಒಂದು ಹುಲಿದು ಸೀನ್ ಇದೆ. ಸೊ ಅದನ್ನು ಸೆನ್ಸರ್ ಅವರು CGI ಇಲ್ಲ ರಿಯಲ್ ಅಂತ ಅದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಸರ್ಟಿಫಿಕೇಶನ್ ಕೊಡೋದು. ಸೊ ನಮ್ಮ ಕರ್ನಾಟಕದ ಸೆನ್ಸಾರ್ ಬೋರ್ಡ್ ತುಂಬಾ ಸ್ಟ್ರಿಕ್ಟ್ ಬೇರೆ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದ್ರೆ. ಎಲ್ಲದನ್ನು ಡೀಟೇಲ್ಡಾಗಿ ಚೆಕ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡೇ ಕೊಡೋದು, ಡಿಲೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಶಿವರಾಜ್ ಕುಮಾರ್ ಅವರು ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಡಿಲೇ ಆಗಿದ್ರಿಂದ, ಯಾಕಂದರೆ ಫಸ್ಟ್ ಬರಬೇಕು ಅಂತ ಅವ್ರಿಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಫಸ್ಟ್ ಗೌರ್ಮೆಂಟ್ ಹಾಲಿಡೇ, ಅದಾದಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ವೀಕೆಂಡ್ಸ್. ಸೊ ಇದು ರೀಸನ್. ಇದರಿಂದ ಒಂದು 15 ಮೂವ್ ಆಗಿದೆ ರಿಲೀಸ್ ಡೇಟ್. ನವೆಂಬರ್ 15th ಮೋಸ್ಟ್ಲಿ ರಿಲೀಸ್ ಆಗುತ್ತೆ, ಬಟ್ ಇನ್ನೂ ಸರ್ಟಿಫಿಕೇಶನ್ ಸಿಕ್ಕಿಲ್ಲ. ಬಂದ ಮೇಲೆ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಆ್ಯಡ್ಸ್ನ ಹಾಕ್ತಾರೆ. ಸೊ ಇದಿಷ್ಟು ನ್ಯೂಸ್. ಹೋಪ್ ಯು ಲೈಕ್ ಇಟ್. KFI ಟಾಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತಿರ್ಗಾ ಸಿಗೋಣ. ಬಾಯ್.